गुड मॉर्निंग स्टूडेंट्स, कैसे हैं सब लोग? प्रीवियस क्लास सुना है? नोट सब लिखा है पूरा? सभी HLA एंड SLA अच्छे से फिनिश करना है। और हम किस पार्ट के बारे में बात कर रहे थे? लाख की चूड़ियाँ। लाख की चूड़ियाँ, लाख की चूड़ियाँ, लाख मीन्स क्या? मैं आपको पहले बताई थी, ये लाख एक लाल रंग की मिट्टी है और एक वैक्स के जैसे होती है। इसको जलाने से वो मेल्ट होता है और उससे बदलू नामक व्यक्ति अपना जो बैंगल्स या चूड़ियाँ बनाने का काम करता था। और लेखक के गांव वाले, वो भी लेखक अपने मामा के घर उस गांव में जाते थे और बदलू से उनका परिचय भी था और वहाँ हमेशा वो जाता क्योंकि बदलू उनको रंग बिरंगी गोलियाँ भी देता। और उसके बाद बदलू अपने पैतृक पेशा अंदर तम वंशदिंद हिंदी कालदवर ಮಾಡ್ಕೊಂಡು ಬಂದಿರುವಂತ ಕೆಲಸ ಅಂತ ಲಾಸ್ಟ್ ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಡೀಟೇಲ್ ಆಗಿ. ಸೊ ಅದನ್ನೇ ಇವನು ಕೂಡ ಮುಂದುವರ್ಸ್ಕೊಂಡು ಬಂದಿದ್ದ. ಬದಲು ಬಳೆಗಳನ್ನ ಮಾಡುವಂಥದ್ದು, ಆ ಬಳೆಗಳನ್ನ ಯಾವ ರೀತಿ ಮಾಡ್ತಿದ್ದ, ಅವ್ರ ಮನೆ ಹೇಗಿತ್ತು, ಎಲ್ಲಿತ್ತು ಎಲ್ಲ ನಿಮ್ಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ. ಲೆಸನ್ ಓದಬೇಕು, ಇನ್ನೊಂದ್ಸರಿ ಚೆನ್ನಾಗಿ ಅರ್ಥ ಆಗುತ್ತೆ. ಆಮೇಲೆ ವಸ್ತು ವಿನಿಮಯ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ವಸ್ತು ವಿನಿಮಯ ಅಂದರೆ ಏನು? ಈ ಹಳೆ ಕಾಲದಲ್ಲಿ ಅದೊಂದು ಪದ್ಧತಿ ಇತ್ತು. ಏನಂದರೆ, ಒಂದು ವಸ್ತುನ ಬೇರೆಯವ್ರಿಗೆ ನಾವು ಮಾರಾಟ ಮಾಡೋದು ಹೇಗೆ ಅಂದರೆ, ದುಡ್ಡಿಗೋಸ್ಕರ ಅಲ್ಲ, ನಮಗೆ ಬೇಕಾಗಿರೋದನ್ನು ಅವ್ರ ಹತ್ರ ಇಸ್ಕೊಳ್ಳೋದು, ಅವ್ರಿಗೆ ಬೇಕಾಗಿರೋದನ್ನು ನಾವು ಕೊಡೋದು. ಈ ಒಂದು ಪದ್ಧತಿನ ವಸ್ತು ವಿನಿಮಯ ಅಂತ ಕರಿತೀವಿ. ಆಮೇಲೆ ಈ ಮದುವೆ ಸಮಾರಂಭಗಳು ಹಳ್ಳಿಯಲ್ಲಿ ಏನಾದರೂ ನಡೆದ್ರೆ ಆ ಊರಿನ ಎಲ್ಲ ಸಮಾರಂಭಕ್ಕೂ ಬದಲು ಮಾಡಿರೋವಂಥ ಬ್ಯಾಂಗಲ್ಸ್ನೇ ಎಲ್ಲರೂ ಪರ್ಚೇಸ್ ಮಾಡ್ತಾಯಿದ್ರು. ಬೇರೆ ಟೈಮಲ್ಲಿ ವಸ್ತು ವಿನಿಮಯ ಮಾಡ್ತಾ ಇದ್ದವನು ಮದುವೆ ಟೈಮಲ್ಲಿ ಮಾತ್ರ ಫುಲ್ಲು ಎಲ್ಲ ಮನೆಗಳಿಗೂ ಬ್ಯಾಂಗಲ್ಸ್ನ ಒಂದು ಫಿಕ್ಸ್ ರೇಟು ಅಂದರೆ 1 ರೂಪಾಯಿನೂ ಅದಕ್ಕೆ ಅವನು ಕಡಿಮೆ ಮಾಡ್ಕೊಳ್ತಾ ಇರಲಿಲ್ಲ. ಅಷ್ಟು ಜಿದ್ದು ಹಠ ಮಾಡಿಕೊಂಡು ಅಷ್ಟೇ ದುಡ್ಡಿಗೆ ಅದನ್ನು ಮಾರಾಟ ಮಾಡ್ತಾ ಇದ್ದಿದ್ದು. ಯಾಕಂದರೆ ಅದೊಂದು ಬಿಸ್ನೆಸ್ ಸೀಸನ್ ಇದ್ದಂಗೆ ಆ ಟೈಮಲ್ಲಿ ಮಾಡ್ಕೊಂಡು ಇಟ್ಕೊಬಿಡ್ಬೇಕು ಅನ್ನೋದಿರುತ್ತೆ. ಸೊ ಹಾಗಾಗಿ ಆ ರೀತಿ ಮಾಡ್ತಾಯಿದ್ದೆ. ಇಲ್ಲಿವರೆಗೂ ನಾವು ಹಿಂದಿನ ಕ್ಲಾಸಲ್ಲಿ ಕಲ್ತಿದ್ವಿ. ಸೊ ಈಗ ಇವತ್ತಿನ ಕ್ಲಾಸಲ್ಲಿ ಬದಲಿಗೆ ಸಮಟೈಮ್ಸ್ ತುಂಬ ಸಿಟ್ಟು ಬರ್ತಾ ಇತ್ತು, ಗುಸ್ಸ, ಚಿಡ್ಜಾತ ಅಂದರೆ ಸಿಡಿ 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 ಮಾಡ್ತಿದ್ದ. ಚೂ ಬಿಡಪ್ಪ, ನನಗೆ ಬೇಡಪ್ಪ ಅನ್ನೋಂಗೆ. ಯಾಕೆ ಅವನು ಆ ರೀತಿ ನಡ್ಕೊಳ್ತಾ ಇದ್ದ, ಯಾಕೆ ಅವನು ಸಿಟ್ಟು ಮಾಡ್ಕೊಳ್ತಾ ಇದ್ದ ನೋಡೋಣ. ಆಮೇಲೆ ಕಾಂಚ್ಕಿ ಚೂಡಿ ಒನ್ಸೆ, ಗಾಜಿನ ಬಳೆಗಳು. ಏನು, ನಾನು ಲಾಸ್ಟ್ ಟೈಮ್ ನಿಮ್ಗೊಂದು ಬ್ಯಾಂಗಲ್ ತೋರಿಸಿದ್ದೆ ಅಲ್ವಾ, ಅದು ಪ್ಲಾಸ್ಟಿಕ್. ಆದರೆ ನೆಕ್ಸ್ಟ್ ನಾನು ಗಾಜಿನ ಬಳೆ ನಿಮಗೆ ತೋರಿಸ್ತೀನಿ. ಆದರೆ ಬದಲು ಅದು ಯಾವುದನ್ನ ಅಲ್ಲ ಮಾಡ್ತಾ ಇದ್ದಿದ್ದು, ಅವ್ನು ಮಣ್ಣಿನ ಬಳೆಗಳನ್ನ ಮಾಡ್ತಾ ಇದ್ದ. ಈ ಕಾಂಚಿಕೆ ಚೂಡಿಯ ಅಂದರೆ ಅವನಿಗೆ ಸಿಟ್ಟು, ಅವನಿಗೆ ಇಷ್ಟ ಆಗ್ತಿರಲಿಲ್ಲ. ಯಾಕೆ ಇಷ್ಟ ಆಗ್ತಿರಲಿಲ್ಲ ನೋಡೋಣ. ಆಮೇಲೆ ಶಹರ್ಕೆ ಲೋಕಕ್ಕೆ ಬಾರೆ ಬಾಚೀತು ಅಂದರೆ ಸಿಟಿ ಜನರ ಬಗ್ಗೆ ಅವನಿಗೆ ಒಳ್ಳೆ ಒಪಿನಿಯನ್ ಕೂಡ ಇರಲಿಲ್ಲ. ಅವ್ರ ಬಗ್ಗೆ ಸ್ವಲ್ಪ ಇಲ್ಲಿ ಡಿಸ್ಕಷನ್ ಕೂಡ ಬರುತ್ತೆ, ಯಾಕೆ ಅವನಿಗೆ ಇಷ್ಟ ಆಗ್ತಿರಲಿಲ್ಲ ಅನ್ನೋದು. ಆಮೇಲೆ ಲೇಖಕನ ಅವನು ಯಾವ ರೀತಿ ಟ್ರೀಟ್ ಮಾಡ್ತಾ ಇದ್ದ, ಲೇಖಕ ಅವ್ರ ಮನೆಗೆ ಹೋದಾಗ ಯಾವ ರೀತಿ ನೋಡ್ಕೊಳ್ತಾ ಇದ್ದ ಅನ್ನೋದ್ರ ಬಗ್ಗೆ ಇವತ್ತಿನ ಲೆಸನಲ್ಲಿ ನಾವು ತಿಳ್ಕೊಳ್ಳೋಣಂತೆ. ನೋಡಿ, ಇಲ್ಲಿಂದ ಸರಿಯಾಗಿ ನೋಡ್ಕೊಳ್ಳಿ. ಯದಿ ಸಂಸಾರವೇ ಬದಲು ಕೋ ಕಿಸಿ ಬಾತ್ ಸೇ ಚಡ್ತಿ ತೋ ವಹತಿ ಕಾಂಚ್ಕಿ ಚೂಡಿಯೋನ್ಸೆ. ಯದಿ ಕಿಸಿ ಬಿ ಸ್ತ್ರೀಕೆ ಹಾಥೋ ಮೇ ಉಸೆ ಕಾಂಚ್ಕಿ ಚೂಡಿಯಾ ದಿಕ್ ಜಾತಿ ತೋ ವಹ ಅಂದರ್ ಹಿ ಅಂದರ್ ಕುಡ್ ಉಡ್ತಾ. ಕುಡ್ನ ಅಂದರೆ ಹೊಟ್ಟೆ ಉರ್ಕೊಳ್ತಾ ಇದ್ದ. ಅವನು ಯಾರ್ದಾರು ಒಬ್ಬರು ಕೈಯಲ್ಲಿ ಗಾಜಿನ ಬಳೆ ನೋಡ್ದ ಅಂದರೆ ಬದಲಿಗೆ ಸಿಟ್ಟು ಮನಸ್ಸಲ್ಲೇ ಕುದೀತಾ ಇತ್ತು. ಯಾಕೆ ನೋಡಿ, ಅವ್ರು ಕಬ್ಬಿ ಕಬ್ಬಿ ತೋ ದೋ ಚಾರ್ ಬಾತೇ ಬಿ ಸುನಾದೇತ. ಬರೀ ಸಿಟ್ಟು ಮಾಡ್ಕೊಳ್ಳೋದಲ್ಲ, ಏನಾದ್ರು ಒಂದು ಅನ್ನೋದೇ ಡೈರೆಕ್ಟಾಗಿ ಅಂದೇ ಬಿಡ್ತಿದ್ದೆ ಏನಾದರೂ ಅಂತವ್ರನ್ನ ನೋಡಿ. ಮುಜುಸೆ ತೋ ವಹ ಗಂಟೋ ಬಾತೆ ಕಿಯಾ ಕರ್ತ, ಲೇಖಕ ಜೊತೆ ತುಂಬ ಗಂಟೆಗಟ್ಟಲೆ ಮಾತಾಡ್ತಾ ಇದ್ದ ಕೂಡ. ಕಬಿ ಮೇರಿ ಪಡಾಯಿಕೆ ಬಾರೇನೇ ಪೂಜ್ತ, ಅಂದರೆ ಇವರು ಎಜುಕೇಷನ್ ಬಗ್ಗೆ ಮಾತಾಡ್ತಾ ಇದ್ರು, ಆಮೇಲೆ ಮನೆ ಫ್ಯಾಮಿಲಿ ಬಗ್ಗೆ ಮಾತಾಡ್ತಾ ಇದ್ರು, ಆಮೇಲೆ ಸಿಟಿ ಲೈಫ್ ಹೆಂಗಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ರು. ಮೇ ಉಸಿಸೆ ಕಾತಾಕಿ ಶಹರ್ ಮೇ ಸಬ್ ಕಾಂಚ್ಕಿ ಚೂಡಿಯಾ ಪೆಹನ್ತೆ ಹೇ. ಅವನಿಗೆ ಮೊದಲೇ ಗಾಜಿನ ಬಳೆ ಅಂದ್ರೆ ಆಗಲ್ಲ, ಆದರೆ ಲೇಖಕ್ಕೂ ಸಿಟಿಲಿ ಎಲ್ಲರೂ ಗಾಜಿನ ಬಳೆ ಹಾಕ್ಕೊಳ್ತಾರೆ, ಈ ಥರದ್ದು ಹಾಕಲ್ಲ ಅಂತ ಬೇರೆ ಹೇಳಿದ್ರು. ಶಹರ್ ಕಿ ಬಾತ್ ಅವ್ರ ಹೇಳಲ್ಲ, ಅಯ್ಯೋ ನಿನ್ನ ಶಹರ್ ಸಿಟಿ ಬಗ್ಗೆ ಏನು ಮಾತಾಡ್ತೀಯಾ, ತುಂಬ ಮಾತಿದೆ ಬಿಡು.
वहाँ तो सभी कुछ होता है, सब कुछ अंदरे अल्लेल्ला नडियुत्ते बिडु, गाजिन बळे हाकोंड्रु आयतु, बळेने हाकोंडिल्ल अंद्रु आयतु, अंदरे नम्म इंडियादल्लि केलवंद संस्कृति इदे, हीगे इरबेकु नावु, हीगे नडकोबेकु, हीगे ड्रेस माड्कोबेकु अन्नो ओंदु कल्चर इत्तु हिंदिनिंद इदे, बट इवाग तुंबा अदेल्ल एनागिदे केलवु कडे नावु काणोदक्के साध्यने इल्ल। फस्ट शुरुवागोदु सिटियल्लि अन्नोदे एल्लर अभिप्राय, हौदा? ಹಳ್ಳಿಗಳಲ್ಲಿ ಇನ್ನೂ ಸ್ವಲ್ಪ ಆ ಸಂಸ್ಕೃತಿ ಉಳಿದಿದೆ ಅಂತ ಹೇಳ್ತಾರೆ, ಆದರೆ ಎಷ್ಟು ಮಟ್ಟಿಗೆ ನಮಗೆ ಗೊತ್ತಿಲ್ಲ। ವಹತೋ ಸಭಿ ಹೋತಾ ಹೇ, ಅಯ್ಯೋ ಸಿಟಿಯಲ್ಲಿ ಬಿಡು, ಎಲ್ಲ ಆಗುತ್ತೆ, ಬಳೆ ಹಾಕೊಂಡ್ರು ಆಯಿತು, ಹಾಕಿಲ್ಲ ಅಂದ್ರೂ ಆಯಿತು, ಗಾಜಿನ ಬಳೆನಾದ್ರೂ ಹಾಕ್ಕೊಳ್ತಾರೆ, ಇನ್ನೂ ಏನೇನೋ ಮೆಟಲ್ ಏನೇನು ಬೇಕಾದ್ರೂ ಹಾಕ್ಕೋಬೋದು ಅಂತ ನೀವು ನೋಡಿರ್ಬೋದು। ಇವಾಗೆಲ್ಲ ತುಂಬ ವೆರೈಟೀಸ್ ಇದೆ ಬ್ಯಾಂಗಲ್ಸಲ್ಲಿ, ಹೌದಾ? ಹಿಂದಿನ ಕಾಲದ ಥರ ಈ ರೀತಿ ಬಳೆನ ಯಾರೂ ಹಾಕಲ್ಲ ಕೂಡ। ವಹತೋ ಔರತೆ ಅಪ್ನೆ ಮರತ್ಕ ಹಾತ್ ಪಕಡ್ಕರ್ ಸಡ್ಕೋಪರ್ ಗುಮ್ತಿ ಬಿ ಹೇ, ನೋಡಿ ಇವನ್ ಚಿಂತೆ ಏನಂದರೆ, ಮೊದಲುದು ಸಿಟಿಗಳಲ್ಲಿ ಹೆಣ್ಣುಮಕ್ಕಳು ಹುಡುಗರು ಎಲ್ಲ ಕೈಯೆಲ್ಲ ಹಿಡ್ಕೊಂಡು ರೋಡಲ್ಲೆಲ್ಲ ಓಡಾಡ್ತಾರೆ, ನಮ್ಮ ಹಳ್ಳಿ ಥರ ಏನಾದ್ರು ಗೌರವದಿಂದ ನಡ್ಕೊಳ್ತಾರ ಅಂತ ನೋಡಿ। ಹಳ್ಳಿಗಳಲ್ಲಿ ಎಷ್ಟೇ ಅವ್ರು ನಮ್ಮನೆ ಅಣ್ಣ ತಮ್ಮ ಅವರ ಹಸ್ಬೆಂಡ್ ಗಂಡ ಯಾರೇ ಆಗಿರ್ಬೋದು, ದೊಡ್ಡವರಾಗಿರ್ಬೋದು ಚಿಕ್ಕವರಾಗಿರ್ಬೋದು, ರಸ್ತೆಯಲ್ಲಿ ಯಾರು ಯಾರ ಕೈಯನ್ನು ಹಿಡ್ಕೊಂಡು ಹಂಗೆಲ್ಲ ಹೋಗಲ್ಲ। ಆದರೆ ಸಿಟಿಯಲ್ಲಿ ಅವೆಲ್ಲ ತುಂಬ ಕಾಮನ್ನು, ನೀನು ಸಿಟಿ ವಿಚಾರ ಬಿಟ್ಬಿಡಪ್ಪ, ಅಲ್ಲಿ ಹಿಂಗೆಲ್ಲ ಮಾಡ್ತಾರೆ ಅಂತ ಬದಲು ಪಾಪ ಇಷ್ಟ ಇಲ್ಲ ಅವನಿಗೆ, ಈ ಥರ ಎಲ್ಲ ಅದನ್ನು ಹೇಳ್ತಾ ಇದ್ದಾನೆ। ಉನ್ಕಿ ಕಲಾಯಾ ನಾಜುಕ್ ಹೋತಿ ಏನ ಲಾಕ್ ಕಿ ಚೂಡಿಯಾ ಪಹನೆ ತೋ ಮೋಜ್ನಾ ಜಾಯೆ, ಅಂದರೆ ಅವ್ರ ಕೈಯೆಲ್ಲ ತುಂಬ ಸಾಫ್ಟ್ ಇರುತ್ತಪ್ಪ, ಈ ಲಾಕ್ ಕಿ ಚೂಡಿಯಾ ಸ್ವಲ್ಪ ವೇಟ್ ಬರುತ್ತೆ, ಅದು ಮಣ್ಣಿನ ಬಳೆ ಅಂತ ನಾ ಹೇಳಿದ್ದೆ ಅಲ್ವಾ, ಹಾಗಾಗಿ ಅವರಿಗೆ ಪಾಪ ಇದನ್ನೆಲ್ಲ ಹಾಕ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ, ಆ ಕೈ ಆ ವೇಟನ್ನು ಕೂಡ ತಡ್ಕೊಳ್ಳಲ್ಲ ಅನಿಸುತ್ತೆ, ಅದಕ್ಕೆ ಅವರು ಗಾಜಿನ ಬಳೆ ಹಾಕ್ಕೊಳ್ತಾರೆ ಅಂತ ಬದಲು, ಅಂದರೆ ಆ ಬೇಜಾರಲ್ಲಿ ಅವನು ಆ ರೀತಿ ಮಾತಾಡ್ತಾ ಇದ್ದಾನೆ ಸಿಟ್ಟಲ್ಲಿ। ಕಭಿ ಕಭಿ ಬದಲು ಮೇರಿ ಅಚ್ಚಿ ಖಾಸಿ ಕಾತಿರ್ಬೇಕರ್ತ, ಅಂದರೆ ಇಷ್ಟೆಲ್ಲ ಮಾತಾಡ್ತಿದ್ದ, ಸಿಟ್ಟು ಮಾಡ್ಕೊಳ್ತಿದ್ದ, ಅಷ್ಟು ಚೆನ್ನಾಗಿ ಬಳೆಗಳನ್ನ ತಯಾರು ಮಾಡ್ತಿದ್ದ, ಇದೆಲ್ಲದರ ನಡುವೆ ನನಗೆ ಗೋಲಿಯಾದನ್ನು ಕೊಡ್ತಾ ಇದ್ದ, ಅದ್ರ ಜೊತೆಗೆ ನಾನು ಹೋದಾಗ ನನ್ನನ್ನು ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾ ಇದ್ದ, ಯಾವ ರೀತಿ ಟ್ರೀಟ್ ಮಾಡ್ತಾ ಇದ್ದ, ದೂದು ಮಲಾಯಿ ಬಚಾಕರ್ ರಕ್ತ ಅವ್ರ ಆಮ್ ಕಿ ಫಸಲ್ ಮೇ ತೋ ರಸ್ಬರಿ ಆಮ್ ವೇದೇತ, ಅಂದರೆ ಹಾಲು ಕೊಡ್ತಿದ್ದ, ಮತ್ತು ಮಲಾಯಿ ಅವ್ರಿಗೆ ಅಂತ ಸಪ್ರೇಟಾಗಿ ತೆಗೆದಿಟ್ಟು ಕೆನೆಯನ್ನು ತಿನ್ನೋದಕ್ಕೆ ಕೊಡ್ತಾ ಇದ್ದಂತೆ, ಆಮೇಲೆ ಮ್ಯಾಂಗೋ ಸೀಸನ್ ಬಂದರೆ ಅವ್ರ ಮರದಲ್ಲಿ ಮ್ಯಾಂಗೋ ಬಿಡ್ತಾ ಇತ್ತು, ಆ ಮ್ಯಾಂಗೋ ಎಲ್ಲ ಇಟ್ಬಿಟ್ಟು ಲೇಖಕಗೆ ಅದನ್ನು ತಿನ್ನೋದಕ್ಕೋಸ್ಕರ ಕೊಡ್ತಾ ಇದ್ದ ಅಂತೆ। ಅವರು ಉಸ್ಕೆ ಯಹಾಸೆ ದೋಚಾರ ಆಮ್ ಖಾ ಜಾತ, ಎರಡು ಮೂರು ಮಾವಿನ ಹಣ್ಣನ್ನು ತಿಂತಾ ಇದ್ರು, ಪರಂತು ಇನ್ ಸಬ್ ಬಾತೂ ಕಿ ಅತಿರಿಕ್ತ ಜಿಸ್ ಕಾರಣ ವಹ ಮುಜೆ ಅಚ್ಚ ಲಗ್ತಾ ವಹ ಯಾ ತಾಕಿ ಲಗ್ಭಗ್ ರೋಸಿ ವಹ ಮೇರೆಯಲ್ಲಿ ಎತ್ತು ಗೋಲಿಯಾ ಬನಾ ದೇತಾ, ಇದೆಲ್ಲ ವಿಚಾರಗಳ ನಡುವೆ ಅವನು ಕಂಡ್ರೆ ನನಗೆ ಇನ್ನೂ ಒಂದು ವಿಚಾರ ಯಾಕೆ ಇಷ್ಟ ಇತ್ತು ಜಾಸ್ತಿ ಅಂದರೆ, ನನಗೆ ಡೈಲಿ ಒಂದೋ ಎರಡೋ ಆ ಕಲರ್ಫುಲ್ಲಾಗಿರೋ ಆ ವ್ಯಾಕ್ಸಿನ ಗೋಲಿನ ಅವನು ಮಾಡಿಕೊಡ್ತಾ ಇದ್ದ ಅದಕ್ಕೆ ಅಂತೆ। ಯಾಕೆಂದರೆ ಮಕ್ಕಳಿಗೆ ಅದೇ ತಾನೇ ಇಂಪಾರ್ಟೆಂಟು, ನಿಮಗೆಲ್ಲ ಚಿಕ್ಕವರಿದ್ದಾಗ ಏನು ಗೇಮ್ಸ್ ಬಗ್ಗೆನೇ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ, ಹೌದಾ? ಗೇಮ್ಸ್ ಬಿಟ್ಬಿಟ್ರೆ ಸಾಕು, ಬೇರೆ ಏನು ಬೇಡಪ್ಪ, ಅದು ಅವಾಗ ಮಾತ್ರ ಎಷ್ಟು ಬಿಸಿಲಾದರೂ ಇರಲಿ ಗೇಮ್ಸ್ ಆಡ್ಕೊಂಡು ಬರ್ತೀರ, ಅದೇ ಬೇರೆ ಟೈಮಲ್ಲಿ ಬಿಸಿಲಲ್ಲಿ ಏನಾದ್ರು ಕೆಲಸ ಹೇಳಿ ಹೊರಗಡೆ ಇಷ್ಟು ಬಿಸಿಲಲ್ಲಿ ಹೆಂಗೆ ಮಾಡೋದು, ಗೇಮ್ಸ್ ಆಡ್ತಾ ಬಿಸಿಲೇ ನೆನಪಾಗಲ್ಲ ಹಾಗೆ। ಮೇ ಬಹುದಾಹರ್ ಗರ್ಮಿ ಕಿ ಚುಟ್ಟಿ ಮೇ ಅಪ್ನೆ ಮಾಮಾಕೆ ಯಹಾ ಚಲ ಜಾತ, ಅವ್ರು ಏಕ್ ಆದ ಮಹೀನೆ ವಹಾ ರಹಕರ್ ಸ್ಕೂಲ್ ಖುಲ್ನೇಕೆ ಸಮಯ ತಕ್ಕ ವಾಪಸ್ ಆ ಜಾತ, ಅಂದರೆ ಲೇಖಕ್ ಹೇಳ್ತಿದ್ದಾರೆ ನಾನು ಎವ್ರಿ ಇಯರ್ ಸಮ್ಮರ್ ವೆಕೇಷನ್ ಬಂದ ತಕ್ಷಣ ಮಾಮ ಮನೆಗೆ ಹೋಗ್ತಾ ಇದ್ದೆ, ಒಂದು ಒಂದೂವರೆ ತಿಂಗಳು ಎರಡು ತಿಂಗಳು ಯಾವಾಗ ಸ್ಕೂಲ್ ಓಪನ್ ಆಗುತ್ತೋ ಅಲ್ಲಿವರೆಗೂ ಅಲ್ಲೇ ಇದ್ದು ನಾನು ವಾಪಸ್ ಬರ್ತಾ ಇದ್ದೆ, ಅಲ್ಲಿರೋ ಅಷ್ಟು ದಿವಸನೂ ನಾನು ಬದಲು ಮನೆಗೆ ವಿಸಿಟ್ ಕೊಡ್ತಾ ಇದ್ದೆ ಅಂತ। ಶಹರ್ ಮೇ ಬದಲಿ ಇಸ್ಕೆ ಬಾದ್ ಪಿತಾ ಕಿ ಏಕ ದೂರಕ್ಕೆ ಶಹರ್ ಮೇ ಬದಲಿ, ಬದಲಿಂದ ಟ್ರಾನ್ಸ್ಫರ್ ಆಯಿತು, ಆಮೇಲಿಂದ ಪ್ರತಿ ಸಲೂ ಆ ಹಳ್ಳಿಗೆ ಹೋಗೋದಕ್ಕೆ ನನಗೆ ಆಗಲಿಲ್ಲ, ತಬ್ ಲಗ್ಭಗ್ 8-10 ವರ್ಷಕ್ಕೆ ಬಾದ್, ಅಂದರೆ ಯಾವಾಗಲೂ ಎವರಿ ಇಯರ್ ಹೋಗ್ತಾ ಇದ್ದವರು ಸಡನ್ನಾಗಿ 7-8 ವರ್ಷ ಇವರಿಗೆ ಹೋಗೋದಕ್ಕೆ ಆಗಲೇ ಇಲ್ಲ, 7-8 ವರ್ಷ ಆದಮೇಲೆ ಮತ್ತೆ ಆ ಹಳ್ಳಿಗೆ ಒಂದ್ಸರಿ ಇವರು ಹೋಗ್ತಾರೆ। ಹೋದಾಗ ಏನೇನು ಬದಲಾವಣೆ ಆಗಿತ್ತು, ಅಲ್ಲಿ ಏನೇನು ಚೇಂಜಸ್ ಆಗಿತ್ತು ಅನ್ನೋದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ, ಓಕೆನಾ? ಥ್ಯಾಂಕ್ ಯು।